ಇನ್ನು ರಾಜ್ಯದಲ್ಲಿ ಕೊರೋನಾ ಈ ರೀತಿ ಆರಂಭಿಸ್ತಾ ಇದ್ರು ಕೂಡ ಈ ಶಾಲೆಗಳಿಗೆ ಮಾತ್ರ ಅದು ಲೆಕ್ಕಕ್ಕೆ ಇಲ್ವಾ ಅನ್ಸ್ತಾ ಇದೆ. ಶಾಲೆ ತೆರೆದ್ರೆ ಮಕ್ಕಳಿಗೆ ಹೆಮ್ಮಾರಿ ಅಡ್ಕಾಯಿಸ್ಕೊಳ್ಳೋದ್ರಲ್ಲಿ ನಿಶ್ಚಯ ಇದೆ. ಶಾಲೆ ತೆರಿಬೇಡಿ ಅಂತ ಸರ್ಕಾರ ಹೇಳ್ತಾ ಇದೆ, ಆದ್ರೆ ಕೆಲ ಶಾಲೆಗಳು ಇದಕ್ಕೆ ಕೇರ್ ಮಾಡ್ತಾ ಇಲ್ಲ ಅಂತದೊಂದು ಶಾಲೆ ಕಥೆ ಇಲ್ಲಿದೆ. ಕೊರೋನಾ ಅಟ್ಟಹಾಸ ತಿಳಿದಿದ್ರೂ ತಿಳಿಗೇಡಿ ಕೆಲಸ ಮಾಡ್ತಾ ಇವೆ ಈ ಬೇಜವಾಬ್ದಾರಿ ಶಾಲೆಗಳು. ಸರ್ಕಾರವೇ ಶೈಕ್ಷಣಿಕ ವರ್ಷ ವಿಸ್ತರಿಸಿದ್ರೂ ಕೂಡ ಶಾಲೆಗಳಿಗೆ ಏಕೆ ಆತುರ? ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋಕೆ ಈ ಶಾಲೆಗಳು ಮುಂದಾದ್ವಾ? ಕೊರೋನಾ ಅಟ್ಟಹಾಸ ಗೊತ್ತಿದ್ದು ಕೂಡ ತಿಳಿಗೇಡಿ ಕೆಲಸ ಮಾಡ್ತಾ ಇವೆ ಬೇಜವಾಬ್ದಾರಿ ಶಾಲೆಗಳು. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋಕೆ ಈ ಶಾಲೆಗಳು ಮುಂದಾದ್ವಾ? ಈ ಸ್ಟೋರಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ಸಿಎಂ ಹುಟ್ಟೂರು ಮಂಡ್ಯದಲ್ಲಿ ಸರ್ಕಾರಿ ಆದೇಶಕ್ಕೆ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ಖಾಸಗಿ ಶಾಲೆಗಳು ಓಪನ್ ಆಗಿವೆ. ಶಾಲೆಗಳ ಬಾಗಿಲು ತೆರೆಯೋದಕ್ಕೆ ಸರ್ಕಾರದಿಂದ ಅವಕಾಶವೇ ಇಲ್ಲ. ಅಂತಹದರಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಆರಂಭಿಸಿದ್ದಾರೆ ಶಿಕ್ಷಕರು. ಜೂನ್ 25ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುವ ಹಿನ್ನೆಲೆ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಮಂಡ್ಯ ಶಾಸಕ ಎಂ ಶ್ರೀನಿವಾಸ್ ಒಡೆತನದ ವಿವೇಕ ವಿದ್ಯಾಸಂಸ್ಥೆ ರೋಟರಿ ಎಜುಕೇಷನ್ ಸೊಸೈಟಿಯಲ್ಲೂ ಕೂಡ ನಿಯಮ ಉಲ್ಲಂಘಿಸಿ ಪಾಠ ಶುರು. ಆದರ್ಶ ಪ್ರೌಢಶಾಲೆ ಸೇರಿದಂತೆ ಜಿಲ್ಲೆಯ ಬಹುತೇಕ ಸ್ಕೂಲ್ಗಳು ಓಪನ್ ಇವೆ. ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡಲಾಗ್ತಾ ಇದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಹತ್ತನೇ ತರಗತಿ ಮಕ್ಕಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಶಾಲಾ ತೆರೆಯಲು ಅನುಮತಿಯನ್ನ ಕೊಟ್ಟಿಲ್ಲ ಸರ್ಕಾರ. ಹೀಗಿದ್ರೂ ಕೂಡ ಆಡಳಿತ ಮಂಡಳಿ ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿದೆ. ನಿಯಮವನ್ನ ಯಾಕೆ ಉಲ್ಲಂಘಿಸಿದ್ರಿ ಅಂತ ಪ್ರಶ್ನಿಸಿದ್ರೆ ಪೋಷಕರು ರಿಕ್ವೆಸ್ಟ್ ಮಾಡಿದ್ರು ಅಂತಾರೆ ಟೀಚರ್ಸ್. ಮಕ್ಕಳಿಗೆ ಎಕ್ಸಾಮ್ ಇದೆ, ಪಾಠ ಮಾಡಿ ಅಂತ ಪೋಷಕರೇ ರಿಕ್ವೆಸ್ಟ್ ಮಾಡಿದ್ರು. ವಾಟ್ಸಪ್ ಗ್ರೂಪ್ನಲ್ಲಿ ನೋಟ್ಸ್ ಅನ್ನ ಕಳಿಸ್ತಾ ಇದ್ವಿ, ಆದ್ರೆ ಮಕ್ಕಳಿಗೆ ಅದು ಅಷ್ಟು ಅನುಕೂಲ ಆಗ್ತಿರ್ಲಿಲ್ಲ. ವಿದ್ಯಾರ್ಥಿಗಳ ಒತ್ತಾಯಕ್ಕೆ ಈಗ ಕ್ಲಾಸ್ ತೆಗೆದುಕೊಳ್ತಾ ಇದ್ದೀವಿ ಅಂತಿದ್ದಾರೆ ಶಿಕ್ಷಕರು. ಕೊರೋನಾ ಭಯ ಇದ್ರೂ ಕೂಡ ಈ ರೀತಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಿರುವಂತದ್ದು ಈ ಖಾಸಗಿ ಶಾಲೆ. ವಿವೇಕ ವಿದ್ಯಾಸಂಸ್ಥೆ ಇಲ್ಲಿ ಕೂಡ ಕ್ಲಾಸ್ಗಳು ನಡೀತಾ ಇವೆ, ಶಾಲೆ ಓಪನ್ ಇದೆ. ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇನ್ನೇನು ಪರೀಕ್ಷೆ ಆರಂಭ ಆಗುತ್ತೆ, ಅದಕ್ಕೂ ಮುನ್ನ ರಿವಿಷನ್ ಮಾಡಲಾಗ್ತಾ ಇದೆ. ಅದು ಕೂಡ ಶಾಲೆಯ ಬಾಗಿಲು ತೆರೆದು ಅಲ್ಲೇ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ನಿಮಗೆ ಪರ್ಮಿಷನ್ ಕೊಟ್ಟಿದ್ಯಾರು ಅಂತ ಪ್ರಶ್ನಿಸಿದ್ರೆ, 2-3 ತಿಂಗಳಿಂದ ಲಾಕ್ಡೌನ್ ಇತ್ತಲ್ಲ, ಅದಕ್ಕೆ ಈಗ ರಿವಿಷನ್ ಮಾಡೋಕೆ ಹೇಳಿದ್ದಾರೆ, ಅದಕ್ಕೆ ತಗೊಳ್ತಿದ್ದೀವಿ ಅಂತಿದ್ದಾರೆ. ಮಾಡಿ ವಿವೇಕ ವಿದ್ಯಾಸಂಸ್ಥೆ ಅಷ್ಟೇ ಅಲ್ಲ, ರೋಟರಿ ಎಜುಕೇಶನ್ ಸೊಸೈಟಿ ಮತ್ತು ಆದರ್ಶ ಪ್ರೌಢಶಾಲೆ ಈ ಮೂರು ಶಾಲೆಗಳಲ್ಲೂ ಕೂಡ ಕ್ಲಾಸ್ಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರದ ಪರ್ಮಿಷನ್ ಇಲ್ಲ, ಸರ್ಕಾರ ಇನ್ನೂ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಶಾಲೆಗಳನ್ನು ತೆರೆಯೋದಕ್ಕೆ. ಹಾಗಿದ್ರೂ ಕೂಡ ಹೇಗೆ ಇವು ರೂಲ್ಸ್ ಬ್ರೇಕ್ ಮಾಡಿದ್ವು ಅನ್ನೋದೇ ಅಚ್ಚರಿ. ಕೇಳಿದ್ರೆ ಪೋಷಕರು ಕೇಳಿದ್ರು ಮಕ್ಕಳಿಗೆ ರಿವಿಷನ್ ಬೇಕಿತ್ತು ಅನ್ನುವಂತಹ ಸಬೂಬು ಕೊಡ್ತಿದ್ದಾರೆ. ಆದ್ರೆ ಈಗ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ, ಕೊರೋನಾ ವ್ಯಾಪಕವಾಗಿ ಹರಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕ್ಲಾಸ್ಗಳನ್ನು ತೆರೆಯೋದಕ್ಕೆ ಅನುಮತಿ ಇಲ್ಲದಿದ್ರೂ ಕೂಡ ಯಾಕೆ ಕ್ಲಾಸ್ಗಳನ್ನು ನಡೆಸಲಾಗ್ತಾ ಇದೆ ಅನ್ನುವಂಥದ್ದು ಬಹಳ ಅಚ್ಚರಿಯ ವಿಚಾರ. ಮಂಡ್ಯದಲ್ಲಿ ಖಾಸಗಿ ಶಾಲೆಗಳು ಬಾಗಿಲು ತೆರೆದಿವೆ, ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಿವಿಷನ್ ಮಾಡಿಸಲಾಗ್ತಾ ಇದೆ.
ಆನ್ಲೈನ್ ಕ್ಲಾಸ್ಗಳೆಲ್ಲ ಇವು ಶಾಲೆಗಳ ಬಾಗಿಲನ್ನು ತೆರೆದು ಅಲ್ಲಿಗೆ ಕರೆದು ಅಲ್ಲಿ ಟೀಚರ್ಸ್ಗಳು ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಆದರ್ಶ ಪ್ರೌಢಶಾಲೆ ರೋಟರಿ ಎಜುಕೇಶನ್ ಸೊಸೈಟಿ ಜೊತೆಗೆ ವಿವೇಕ ವಿದ್ಯಾಸಂಸ್ಥೆ ಈ ಮೂರು ಕಡೆಗಳಲ್ಲೂ ಕೂಡ ಸರ್ಕಾರ ಶಾಲೆ ತೆರಿಬೇಡಿ ಅಂತಂದ್ರೂ ಕೂಡ ಖಾಸಗಿ ಈ ಶಾಲೆಗಳಿವು ಪಾಠ ಶುರು ಮಾಡ್ಕೊಂಡು ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡೋಕೆ ಮುಂದಾದವ ಈ ಶಾಲೆಗಳು ಸರ್ಕಾರದ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಡಲ್ವಾ ನಿಮಗೆ ಪರ್ಮಿಷನ್ ಕೊಟ್ಟಿದ್ಯಾರು ಅಂತ ಕೇಳಿದ್ರೆ ರಿವಿಷನ್ ಮಾಡಿಸಬೇಕಿತ್ತು ಪೋಷಕರು ಹೇಳಿದ್ರು ಮಕ್ಕಳಿಗೆ ಕಷ್ಟ ಆಗ್ತಿತ್ತು ಅನ್ನುವಂತ ಸಬೂಬನ್ನ ಕೊಡ್ತಾ ಇದ್ದಾರೆ ಆದರೆ ಸರ್ಕಾರ ಪರ್ಮಿಷನ್ ಇಲ್ಲ ಅಂತ ಅಂದಮೇಲೆ ರೂಲ್ಸ್ ಬ್ರೇಕ್ ಮಾಡಿದ ಹಾಗಲ್ವಾ ಈ ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು ಅನ್ನುವಂತ ಪ್ರಶ್ನೆ ಎಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದನ್ ಬಹಳ ಅಚ್ಚರಿಯಾಗುತ್ತೆ ಕೊನೆಯದಾಗಿ ಆರಂಭಿಸುವಂತದ್ದು ಶಾಲೆಗಳು ಅಂತಲೇ ಹೇಳಲಾಗ್ತಾ ಇತ್ತು ಆದರೆ ಈ ಶಾಲೆಗಳು ಮಾತ್ರ ಸರ್ಕಾರದ ಆದೇಶಕ್ಕೂ ಕೂಡ ಕಿಮ್ಮತ್ತು ಕೊಡದೆ ಈ ರೀತಿ ಏಕಾಏಕಿ ಶಾಲೆಗಳನ್ನು ಬಾಗಿಲು ತೆರೆದಿರೋದು ಹೇಗೆ ಕ್ಲಾಸ್ಗಳನ್ನು ಯಾವಾಗಿಂದ ಆರಂಭಿಸ್ತಾ ಇದ್ದಾರೆ ಇವರ ಬಗ್ಗೆ ಇವರಿಗೆ ನಿಜಕ್ಕೂ ಕೂಡ ಕೊರೋನಾ ಬಗ್ಗೆ ಯಾವುದೇ ರೀತಿ ಭಯ ಇಲ್ವಾ ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡೋಕೆ ಇವರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು ಅಂತ ಖಂಡಿತವಾಗ್ಲೂ ಪ್ರತಿಮಾ ನಿನ್ನೆ ಶಾಲೆಗಳಿಗೆ ತೆರಳಿ ಅಲ್ಲಿನ ಚಿತ್ರಣಗಳನ್ನ ಗಮನಿಸಿದಾಗ ನಿಜಕ್ಕೂ ಕೂಡ ಅವರಿಗೆ ಕೊರೋನಾ ಭಯ ಇಲ್ಲ ಮಕ್ಕಳ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಅಂತ ಅಂತಾನೆ ಅನಿಸಿದ್ದು ಯಾಕಂತಂದ್ರೆ ರಾಜ್ಯದಲ್ಲಿ ಕೊರೋನಾ ತೀವ್ರತೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಸೋಂಕು ಹರಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಯಾವಾಗ ಓಪನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಕಳೆದ ವಾರವಷ್ಟೇ ಪೋಷಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಲಾಗಿದೆ ಆದರೆ ಯಾವಾಗ ತೆರಿಬೇಕು ಅನ್ನುವಂಥದ್ದು ಕೂಡ ಇನ್ನೊಂದು ಸ್ಪಷ್ಟ ನಿರ್ಧಾರಕ್ಕೆ ರಾಜ್ಯ ಸರ್ಕಾರವೇ ಇನ್ನೂ ಬಂದಿಲ್ಲ ಒಂದು ಅನುಮತಿ ಕೂಡ ಇನ್ನೂ ಕೊಟ್ಟಿಲ್ಲ ಆದರೆ ಈ ಮಧ್ಯದಲ್ಲಿ ಜೂನ್ 25 ಏನು 10ನೇ ತರಗತಿಗಳಿಗೆ ಎಕ್ಸಾಮ್ ಇದೆ ಎಕ್ಸಾಮ್ ಸಲುವಾಗಿ ಮಂಡ್ಯದ ಕೆಲ ಖಾಸಗಿ ಶಾಲೆಗಳು ಶಾಲೆಗಳನ್ನು ಓಪನ್ ಮಾಡಿ ಮಕ್ಕಳಿಗೆ ಪಾಠವನ್ನು ಶುರು ಮಾಡಿರುವಂಥದ್ದು ಅದು ಕೂಡ ರಾಜ್ಯ ಸರ್ಕಾರದ ಆದೇಶಕ್ಕೆ ಕಿಮ್ಮತ್ತನ್ನು ಕೊಡದೆ ತಾವೇ ಮಕ್ಕಳನ್ನು ಶಾಲೆಗೆ ಕರೆಸ್ಕೊಂಡು ಪಾಠವನ್ನು ಶುರು ಮಾಡಿದ್ದಾರೆ ಮಂಡ್ಯದಲ್ಲಿ ರೋಟರಿ ಎಜುಕೇಶನ್ ಟ್ರಸ್ಟ್ ಆದರ್ಶ ಪ್ರೌಢಶಾಲೆ ಮತ್ತು ವಿವೇಕ ವಿದ್ಯಾಸಂಸ್ಥೆ ಈ ಮೂರು ಶಾಲೆಗಳಲ್ಲಿ ಮಾತ್ರ ಈ ಕ್ಲಾಸ್ಗಳು ನಡೀತಾ ಇಲ್ಲ ಜಿಲ್ಲೆಯ ಬಹುತೇಕ ಖಾಸಗಿ ಶಾಲೆಗಳೇನಿವೆ ಅಲ್ಲೆಲ್ಲವೂ ಕೂಡ ಈಗ ತರಗತಿಗಳು ಆರಂಭ ಆಗಿರುವಂಥದ್ದು ಕಳೆದ ವಾರದಿಂದನೇ ಆ ಎಲ್ಲ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ 10ನೇ ಕ್ಲಾಸ್ ಮಕ್ಕಳಿಗೆ ಅಂದರೆ ತಮ್ಮಲ್ಲಿ ಸ್ಕೂಲಲ್ಲಿ ಇರುವಂತಹ 10ನೇ ತರಗತಿ ಮಕ್ಕಳನ್ನು ಶಾಲೆಗೆ ಕರೆಸ್ಕೊಂಡು ಪಾಠವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರೆ ರೂಲ್ಸ್ ಬ್ರೇಕ್ ಮಾಡಿ ಯಾಕೆ ಮಕ್ಕಳನ್ನ ಶಾಲೆಗೆ ಕರೆಸ್ಕೊಂಡಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಿದಾಗ ಅವರು ಕೊಡುವಂತಹ ಸಬೂಬೇನು ಅಂತಂದರೆ ಎಕ್ಸಾಮ್ ಇದೆ ಮಕ್ಕಳಿಗೆ ಜೂನ್ 25 ನಾವು ಇಲ್ಲಿ ಕರೆಸ್ಕೊಂಡವ್ರಿಗೆ ರಿವಿಷನ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಸಾಕಷ್ಟು ಗೊಂದಲಗಳಿರುತ್ತೆ ಆ ಗೊಂದಲಗಳನ್ನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದೆ ಅನ್ನುವಂತಹ ಸಬೂಬನ್ನ ಕೊಡ್ತಾರೆ ಆದರೆ ಏನೇ ಇದ್ರೂ ಕೂಡ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಮಧ್ಯದಲ್ಲಿ ಮಕ್ಕಳನ್ನ ಒಂದು ಕಡೆ ಸೇರಿಸ್ಕೊಂಡು ಪಾಠ ಮಾಡೋದು ಎಷ್ಟು ಸರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಇನ್ನೊಂದೆಡೆ ಪೋಷಕರು ಕೂಡ ಮಕ್ಕಳಿಗೆ ಮಕ್ಕಳನ್ನ ಶಾಲೆಗೆ ಕಳಿಸೋದಿಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಸಾಕಷ್ಟು ಬಾರಿ ವ್ಯಕ್ತಪಡಿಸೋದನ್ನ ನಾವು ಗಮನಿಸಿದ್ದೀವಿ ಆದರೆ ಇಲ್ಲಿ ಶಿಕ್ಷಕರೇ ಮತ್ತು ಶಾಲಾ ಆಡಳಿತ ಮಂಡಳಿ ಮಕ್ಕಳ ಪೋಷಕರಿಗೆ ಕರೆಯನ್ನು ಮಾಡಿ ಅವರನ್ನ ಶಾಲೆಗೆ ಕರೆಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೂ ಕೂಡ ಈ ಪಾಠವನ್ನು ಆರಂಭಿಸಿರುವಂಥದ್ದು ಇದರಲ್ಲಿ ವಿವೇಕ ವಿದ್ಯಾಸಂಸ್ಥೆ ಅನ್ನುವಂತಹ ಶಾಲೆಯ ಚಿತ್ರಣವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಅದು ಮಂಡ್ಯ ಶಾಸಕ ಎಂ ಶ್ರೀನಿವಾಸ ಮಾಲೀಕತ್ವದ್ದು ಅವರು ಕೂಡ ಅವರ ಶಾಲೆಯಲ್ಲೂ ಕೂಡ 10ನೇ ತರಗತಿ ಮಕ್ಕಳಿಗೆ ಪಾಠ ನಡೀತಾ ಇರುವಂಥದ್ದು ಅಂದ್ರೆ ಅವರು ಮಾದರಿ ಆಗಬೇಕಾಗುವಂತಹ ಕೆಲಸ ಮಾಡಬೇಕಾಗಿತ್ತು ಆದರೆ ಅವರೇ ಸರ್ಕಾರದ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಆ 10th ಮಕ್ಕಳಿಗೆ ಪಾಠವನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಒಟ್ಟಾರೆಯಾಗಿ ಮಂಡ್ಯದಲ್ಲಿ ಬಹುತೇಕ ಖಾಸಗಿ ಶಾಲೆಗಳು ಓಪನ್ ಮಾಡಿ ಮಕ್ಕಳಿಗೆ ಪಾಠ ಮಾಡ್ತಾ ಇದೆ ಇದೆಲ್ಲವನ್ನು ಗಮನಿಸಿದ್ರೆ ಮಕ್ಕಳ ಜೀವ ಜೊತೆ ಇವರು ಚಳ್ಳಾಟ ಆಡ್ತಾ ಇದಾರೆ ಅಂತಾನೆ ಅನ್ಸುವಂಥದ್ದು ಪ್ರತಿಮಾ ಅಲ್ಲ ಪೋಷಕರು ಕೂಡ ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಅಂತ ಅಚ್ಚರಿಯಾಗುತ್ತಲ್ವಾ ಖಂಡಿತವಾಗ್ಲೂ ಪ್ರತಿಮಾ ಅಲ್ಲಿ ಆ ಸ್ಟ್ರೆಂತ್ ಅನ್ನ ನೋಡಿದಾಗ ಒಂದು 80-85 ಜನ ಆ ಶಾಲೆಯಲ್ಲಿ ಮಕ್ಕಳಿದ್ರೆ ಕೇವಲ ಒಂದು 40-30 ಜನ ಮಕ್ಕಳಷ್ಟೇ ಈಗ ಬರ್ತಾ ಇರುವಂಥದ್ದು ಅಲ್ಲೇ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ ಪೋಷಕರಿಗೆ ಸಂಪೂರ್ಣವಾಗಿ ಮಕ್ಕಳನ್ನ ಕಳಿಸೋದಕ್ಕೆ ಮನಸ್ಸಿಲ್ಲ ಆದ್ರೆ ಅರ್ಧಕ್ಕರ್ಧ ಪೋಷಕರು ಏನು ಜೂನ್ 25 ಪರೀಕ್ಷೆ ಆರಂಭ ಆಗುತ್ತೆ ಅದರ ಸಲುವಾಗಿ ಒಂದಷ್ಟು ಹೆಲ್ಪ್ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ ಕಳಿಸೋದು ಬಿಟ್ರೆ ಇನ್ನೂ ಅರ್ಧದಷ್ಟು ಪೋಷಕರು ಏನಿದ್ದಾರೆ ಅವರು ಕಡಾಖಂಡಿತವಾಗಿ ಮಕ್ಕಳನ್ನ ಕಳಿಸೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ಎಕ್ಸಾಮು ಹೇಗೆ ಬರೀತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ ನಮ್ಮ ಮಕ್ಕಳ ಜೀವ ಮುಖ್ಯ ಅನ್ನುವಂತಹ ನಿರ್ಧಾರಕ್ಕೆ ಕೆಲ ಪೋಷಕರು ಹೋಗಿರುವಂಥದ್ದು ಅಂದ್ರೆ ಏನು ಅರ್ಧಕ್ಕರ್ಧ ಪೋಷಕರು ಅಲ್ಲಿ ಮಕ್ಕಳನ್ನ ಆ ಪಾಠಕ್ಕೆ ಕಳಿಸಿದ್ರು ಅಲ್ಲಿ ಸ್ಕೂಲ್ಗಳಿಗೆ ಅವರಿಗೆ ಒಂದು ಶಾಲಾ ಆಡಳಿತ ಮಂಡಳಿ ಮತ್ತೆ ಶಿಕ್ಷಕರ ಒಂದು ಪ್ರೆಷರ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇತ್ತು ಅಂದ್ರೆ ಈ ಸಂದರ್ಭದಲ್ಲಿ ಅಲ್ಲಿ ತರಗತಿಗಳಿಗೆ ಮಕ್ಕಳನ್ನ ಕಳಿಸ್ಕೊಂಡು ಪಾಠ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ನಮ್ಗೆ ಇಲ್ಲಿ ಮೂಡುವಂಥದ್ದು ಒಟ್ಟಾರೆಯಾಗಿ ಬೇಜವಾಬ್ದಾರಿ ತಂದಿಂದ ಶಾಲಾ ಆಡಳಿತ ಮಂಡಳಿಗಳು ನಡ್ಕೊಂಡು ಮಕ್ಕಳ ಜೀವದ ಜೊತೆ ಚಳ್ಳಾಟ ಆಡ್ತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗೆ